ಸೊ ಒಂದು ಸಂಧಾನ ವಿಷಯಕ್ಕೆ ಬಂದಾಗ ನನಗೆ ಮೈ ಉರಿದೋಯಿತು ಯಾಕಂದ್ರೆ ಎಲ್ಲೂ ಕೇಳಿಲ್ಲ ಈ ರೀತಿಯ ಒಂದು ಸಂಧಾನ ಹಾಗಾಗಿ ಈ ವಿಷಯಗಳನ್ನು ನಾನು ಬರೆದೆ ಮತ್ತು ಅದರಲ್ಲಿ ಅನೇಕ ಪಾಯಿಂಟ್ಸ್ ಗಳು ತುಂಬಾ ಸೀರಿಯಸ್ ಇದೆ ಈಗ ಫಾರ್ ಎಕ್ಸಾಂಪಲ್ ಸ್ವಿಮ್ಮಿಂಗ್ ಪೂಲ್ ಆಕೆ ಏನು ಮಾಡಿದ್ರು ಮೈಸೂರಿನಲ್ಲಿ ಜನ ಸಾಯ್ತಿದ್ರು ಕೋವಿಡ್ ಟೈಮ್ನಲ್ಲಿ ಅಂಥ ಟೈಮ್ನಲ್ಲಿ ಸ್ವಿಮ್ಮಿಂಗ್ ಪೂಲ್ ತನ್ನ ಮೋಜಿಗೆ ಅಲ್ಲಿ ಕಟ್ಕೊಳ್ಳೋದಂದ್ರೆ ಏನು ಅರ್ಥ ಸಾರ್ವಜನಿಕ ಹಣ ತೆರಿಗೆ ಹಣ ಅದನ್ನ ಸ್ಪೆಂಡ್ ಮಾಡಿ ಖರ್ಚು ಮಾಡಿ ಸ್ವಿಮ್ಮಿಂಗ್ ಪೂಲ್ ಆಕೆ ತನ್ನ ಕ್ಯಾಂಪಸ್ಸಲ್ಲಿ ಮಾಡಿಸ್ಕೋತಾರೆ ಅಂದರೆ ಏನರ್ಥ ಆಕೆಗೆ ಮಾನವೀಯತೆ ಇದೆಯೇ ಸೊ ಅದು ಹೆರಿಟೇಜ್ ಬಿಲ್ಡಿಂಗ್ ಕೂಡ ಅದು ಅದರ ಬಗ್ಗೆ ತನಿಖೆ ನಡೆದಿದೆ ಈಗ ಪ್ರಿಲಿಮಿನರಿ ಎನ್ಕ್ವೈರಿಯನ್ನು ಡಾಕ್ಟರ್ ರವಿಶಂಕರ್ IAS ಅವ್ರಿಗೆ ಕೊಡಲಾಗಿತ್ತು ಸರ್ಕಾರನೇ ಕೊಟ್ಟಿತ್ತು ಆ ಪ್ರಿಲಿಮಿನರಿ ಎನ್ಕ್ವೈರಿಯನ್ನು ಡಾಕ್ಟರ್ ರವಿಶಂಕರ್ ಪ್ರೂವ್ ಮಾಡಿದ್ದಾರೆ ಈಗ ಅದರ ಮೇಲೆ ನೆಕ್ಸ್ಟ್ ಲಾಜಿಕಲ್ ಸ್ಟೆಪ್ ಅಂದರೆ ಡಿಸಿಪ್ಲಿನರಿ ಎನ್ಕ್ವೈರಿ ಅಂತ ನಡೆಯುತ್ತದೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಅದು ನಡಿಬೇಕು ಈಗ ಅದು ಎನ್ಕ್ವೈರಿ ಪ್ರಿಲಿಮಿನರಿ ಎನ್ಕ್ವೈರಿ ಆಗಿನೇ ಸುಮಾರು ತಿಂಗಳಾಯಿತು ಬಟ್ ಆದರೂ ಕೂಡ ಡಿ ಇನ್ನೂ ಆಗಿಲ್ಲ ಸೊ ಯಾಕಾಗಿಲ್ಲ ನನಗೂ ಸೋಜಿಗದ ಪ್ರಶ್ನೆ ಅದನ್ನು ಮಾಧ್ಯಮಗಳು ಕೂಡ ಎತ್ತಬೇಕು ಯಾರು ಇವರಿಗೆ ಅಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದಾರೆ ಅದು ನನಗೂ ಗೊತ್ತಿಲ್ಲ ಮತ್ತು ಇಷ್ಟು ಬಾರಿ ಇಷ್ಟೆಲ್ಲ ಆದ್ರೂ ಪ್ರತಿ ಸಲ ಅವ್ರಿಗೆ ಅವ್ರಿಗೆ ಯಾವುದೇ ಶಿಕ್ಷೆ ಆಗೋದಿಲ್ಲ ಅಂದರೆ ಏನರ್ಥ ಸೊ ಅದನ್ನು ತಾವುಗಳು ಪ್ರಶ್ನೆ ಮಾಡಬೇಕು ಅವರು ಏನೋ ಬಹಳ ಒಂದು ತಮ್ಮ ಒಂದು ಗುಳ್ಳೆ ಬೆಳೆಸ್ಕೊಂಡಿದ್ರು ಅದನ್ನು ನಾನು ಇವತ್ತು ಹೊಡೆದಿದ್ದೀನಿ ನಿಸ್ಪೃಹ ಇದು ಅದೆಲ್ಲ ಸೊ ಪ್ರತಿ ಸಲನೂ ಅವರು ನನ್ನ ಮೇಲೆ ಅವರು ಇವ್ರು ಅಟ್ಯಾಕ್ ಮಾಡ್ತಾರೆ ಇವ್ರು ಅಟ್ಯಾಕ್ ಮಾಡ್ತಾರೆ ಅಂತ ಸಿಂಪತಿ ತಗೊಳ್ತಾರೆ ಅದು ಹೋಗಿ ಹೋಗಿನೇ ಅದು ಎಲ್ಲರ ಹತ್ರ ಭೇಟಿ ಮಾಡಿ ಆ ಥರ ಸಿಂಪತಿ ತಗೊಂಡೇ ಅವರ ಮೇಲೆ ಯಾವುದೂ ಕ್ರಮ ಆಗದೇ ಇರೋ ಹಾಗೆ ನೋಡ್ಕೊಳ್ತಾರೆ ಬಟ್ ಆ ಮಿಸ್ಪ್ಲೇಸ್ಡ್ ಸಿಂಪತಿ ಬೇಡ ಅಂತ ನಾನು ಈ ಬಾರಿ ಯಾರು ಅಥಾರಿಟೀಸ್ ಇದ್ದಾರೆ ಅವರಲ್ಲಿ ಮನವಿ ಮಾಡ್ತೇನೆ ಇನ್ನೊಂದು ವಿಷಯ ಪ್ರಸ್ತಾಪ ಮಾಡಿದ್ದಾರೆ ಮೇಡಮ್ ಲೋಕಾಯುಕ್ತಗೆ ದೂರು ಆಗಿದೆ ಆದರೂ ಸರ್ಕಾರಕ್ಕೆ ಪರ್ಮಿಷನ್ ಕೊಡಬೇಕಂತ ಸರ್ಕಾರದವರು ಪರ್ಮಿಷನ್ ಕೊಡ್ತಿಲ್ಲ ಅಂತ ಈ ಇದು ಯಾವ ಪ್ರಕರಣ ಅದು ಬ್ಯಾಗ್ ಪ್ರಕರಣ ಅದು ಬ್ಯಾಗ್ ವಿಷಯ ಅಂದರೆ ಹ್ಯಾಂಡ್ಲೂಮ್ ಇದರಲ್ಲಿ ಅದು ಡಿ ಸಿ ಮೈಸೂರು ಆಗಿದ್ದಾಗ ಅದೆಷ್ಟೋ ಅಗ್ಗದ ಬೆಲೆಯ ಬ್ಯಾಗ್ಗೆ ತುಂಬ 10 ಪಟ್ಟು 20 ಪಟ್ಟು ಏನೋ 10 ಪಟ್ಟು ಇರ್ಬೋದು ಬೆಲೆ ಹಾಕಿ ಖರೀದಿ ಮಾಡಿದ್ರು ಅನ್ನೋ ಬಗ್ಗೆ ಅದ್ರ ಬಗ್ಗೆ ನಿರಾಕರಣೆ ಮಾಡಲಾಗಿದೆ ತನಿಖೆ ಅದನ್ನೊಂದು ಬರ್ದಿದ್ದೀನಿ ಚಾಮರಾಜನಗರದೊಂದು ಬರ್ದಿದ್ದೀರಾ ಮೇಡಮ್ ನಾನು ಹೇಳಿದ್ನಲ್ಲ ಎಲ್ಲ ವಿಷಯಗಳು ನಾನು ಬರ್ದಿದ್ದೀನಿ ಮತ್ತಿನ್ನು ಹೆಚ್ಚು ಏನು ಹೇಳೋದಿಲ್ಲ ನಾನು 19 ಪಾಯಿಂಟ್ಸ್ ಬರ್ದಿದ್ದೀನಿ ಮತ್ತು ಇದನ್ನು ಈಗ ಯಾಕೆ ಹೇಳ್ತಿದ್ರಿ ಪ್ರಶ್ನೆ ಅನ್ನೋದಕ್ಕೂ ಉತ್ತರ ಹೇಳಿದ್ದೀನಿ ಮತ್ತು ನನಗೆ ಎಷ್ಟೋ ವಿಷಯಗಳು ಈಗ ಗೊತ್ತಾಗಿರ್ಬೋದು ಪಿಕ್ಸು ಹೀಗೆ ಸಿಕ್ಕಿರ್ಬೋದು ಅಲ್ವಾ ಹಾಗಾಗಿ ನಾನು ಸಿಕ್ಕ ತಕ್ಷಣ ಮಾಡಿದ್ದೀನಿ ಹೇಳಿದ್ದೀನಿ ಇದನ್ನ ಆಗಲೇ ಸರ್ಕಾರದ ಗಮನಕ್ಕೂ ತಂದಿದ್ದೀನಿ.